ನನ್ನ ಹೆಸರು ಶಾರದಾ. ನಾನಲ್ಲೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಲ್ಲ, ಇದು ಬೆಂಗಳೂರಲ್ಲೇ. 5ವರೆಗೆ ಎದ್ದು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ನಾಷ್ಟ ಮಕ್ಕಳಿಗೆ ಟಿಫನ್ ಮಾಡಿ 7 ಗಂಟೆಯಿಂದ ಕುಕ್ಕಿಂಗ್ ಸ್ಟಾರ್ಟ್ ಅಪಾರ್ಟ್ಮೆಂಟಲ್ಲಿ. ನನಗೆ ಅಡುಗೆ ಮಾಡೋದೆ ಅಷ್ಟು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಅಡುಗೆನೇ ಮಾಡ್ತಾಯಿಲ್ಲ. ನಮ್ಮಅಮ್ಮ ಈರುಳ್ಳಿ ಕಟ್ ಮಾಡಂದರೆ ಓಡೋಗ್ಬಿಡ್ತಾ ಇದ್ದೆ ಹೇಳಬೇಕಂದ್ರೆ. ಆಮೇಲೆ ಸರ್ ಅಂತಂದ್ಬಿಟ್ಟು ಹಂಗೆ ಮನೇಲಿ ಮಾಡ್ತಾ ಇರ್ಬೇಕು. ನಾನು ಆ ಫ್ಯಾಕ್ಟ್ರಿಯಲ್ಲಿ MD ಮನೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆವಾಗ ಅವ್ರ ಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಆಮೇಲೆ ಸರ್ ಅಲ್ಲಿಂದ ಇಲ್ಲಿ ಬಂದಮೇಲೆ ಮತ್ತೆ ಎಲ್ಲ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾರೆ ಅವ್ರವ್ರದ್ದು ಏನು ಸ್ಟೈಲ್ ಇದೆ ಅದು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ನಮ್ಮದೂ ಸ್ವಲ್ಪ ಸ್ಟೈಲ್ ಇದು ಮಾಡಿದೆ. ಸರ್ ಅವ್ರಿಗೆ ಇಷ್ಟ ಆಯಿತು, ನಮ್ಮ ಅಡುಗೆನೂ ಇಷ್ಟ ಆಯಿತು, ಮತ್ತು ನಾನು ಅವ್ರ ಅಡುಗೆನೂ ಕಲ್ತ್ಕೊಂಡೆ. ನಾನು 7 ಮನೆ ಮಾಡ್ತೀನಿ ಮೇಡಮ್, 6 ವರ್ಷದ ಕೆಲಸ ಮಾಡ್ತೀನಿ, 7 ಮನೆ ಕೆಲಸ ಮಾಡ್ತೀನಿ. ನಾನು ಬೆಂಗಾಲಿ, ಒಬ್ಬರು ಬೆಂಗಾಲಿ, ನಾಗ್ಪುರ್, ಕೇರಳ, ಇಂದೂರ್, ಬಿಹಾರ್, ಮಧ್ಯಪ್ರದೇಶ ಮೇಡಮ್ ಅವರು. ಹೌದು, ನನಗೆ ಅವ್ರ ಮನೆ ಫ್ಯಾಮಿಲಿ ಥರನೇ ಆಗ್ಬಿಡುತ್ತೆ. ನಾನೇನೇ ಮಾಡಲಿ ಫಸ್ಟ್ ಅವ್ರು ತಿಂದು ಅವ್ರು ಖುಷಿಯಾಗಿದೆ, ನನಗೂ ಖುಷಿಯಾಗುತ್ತೆ. ಏನೇನು ಮಾಡಿದೆನೋ ಬರಲಿ ಅವರು ತಗೊಂಡೋಗ್ಲಿ ಊಟ ಅಂತ ನನಗೇನಿಲ್ಲ. ನಮ್ಮ ಮನೇಲಿ ಯಾವ ಥರ ನನ್ನ ಮಕ್ಕಳಿಗೆ ಇರ್ತೀನೋ ಅದೇ ಥರ ನನ್ನ ಅಪಾರ್ಟ್ಮೆಂಟಲ್ಲೂ. ಸರಿ, 2007ನಲ್ಲಿ ನಮಗೆ ಸ್ವಲ್ಪ ದುಡ್ಡು ಕುಡಿಕಿದ್ರು. ನಾವು ಕುಡಿಬೇಕಾದ್ರೆ ನಮ್ಮ ಯಜಮಾನ್ ಡ್ರೈವರ್ ಒಂದು ಟೆಂಪೋ ತೊಗೋಬೇಕಂದ್ರೆ ಟೆಂಪೋ ತೊಗೊಂಡ್ವಿ. ಟೆಂಪೋ ತೊಗೊಂಡ್ಮೇಲೆ ಅದು ನಮಗೆ ತುಂಬ ಕಷ್ಟ ಆಯಿತು, ಲಾಸ್ ಆಯಿತು. ಇಲ್ಲಿ ಓಂಶಕ್ತಿ ದೇವಸ್ಥಾನ ಇದೆಲ್ಲ, ಅಲ್ಲಿ ಯಾರೋ ಗಾಡಿಗೆ ಬೆಂಕಿ ಇಟ್ಬಿಟ್ರು. ಅದು ಬೆಂಕಿ ಇಟ್ಟ ತಕ್ಷಣ ನಮಗೆ ತುಂಬ ಕಷ್ಟ ಅಂದರೆ ಊಟ ತಿನ್ನೋಕೆ ಊಟ ಕೂಡ ಇಲ್ಲ, ಅಷ್ಟು ಕಷ್ಟ. ಮಕ್ಕಳು ತುಂಬ ಚಿಕ್ಕವರು. ಸರಿ, ಏನು ಮಾಡೋದು, ಗಾಡಿ ಮಾರಣ ಅಂದ್ಕೊಂಡ್ರೆ ಸರಿ ಗಾಡಿ ಮಾಡೋದು ಬೇಡ ಅಂತ ಏನೊಂದು ಮಾಡೋಕ್ಕೆ ಹೋದ್ರಿ, ಅದಾಗಿಲ್ಲ. ಆಮೇಲೆ ಸರಿ ತುಂಬ ಕಷ್ಟ ಆಗ್ತಾ ಬರ್ತು. ಸರಿ, ನಮ್ಮೇಲೆ ನಮ್ಮ ಯಜಮಾನ್ ಗಾಡಿನೇ ಮಾರಿಬಿಟ್ರು. ಮಾರ್ಬಿಟ್ಟು ಆಮೇಲೆ ಸುಮ್ಮನೆ ಮನೆ ಬಾಡಿ ಕಟ್ಟಬೇಕು, ಅವ್ರಿಗೆ ಬರೋ ಸಂಬಳದಲ್ಲಿ ನಮಗೇನು ಹೆಲ್ಪ್ ಆಗ್ತಿಲ್ಲ. ಸರಿ, ಏನು ಯೋಚನೆ ಮಾಡ್ತಿರ್ಬೇಕು, ನಾನು 2007ನಲ್ಲಿ ಕೆಲಸ ಫ್ಯಾಕ್ಟ್ರಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಫ್ಯಾಕ್ಟ್ರಿಗೆ ಹೋಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಸಂಬಳ ತುಂಬ ಕಮ್ಮಿ ಬರ್ತಾಯಿತ್ತು. ಸರಿ, ನಮ್ಮ ಮಕ್ಕಳು ಓದ್ತಾಯಿದ್ರು, ಅವ್ರಿಗೆ ಫೀಸ್ ಕಟ್ಟೋಕ್ಕೆಲ್ಲ ತುಂಬ ಕಷ್ಟ ಆಯಿತು. ಆದರೆ ನನ್ನ ಮಕ್ಕಳು ಫಸ್ಟ್ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ. ಆಮೇಲೆ 10th ಆದಮೇಲೆ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ಇದು ಮಾಡಿದ್ರು. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ, ಅದರಿಂದ ಸರಿ ಪ್ರೈವೇಟಲ್ಲಿ ಓದ್ತಾಯಿದ್ರು. ಪ್ರೈವೇಟಲ್ಲಿ ಓದಿ ಆಮೇಲೆ ದುಡ್ಡೆಲ್ಲ ಕಟ್ಟಬೇಕಾದ್ರೆ ಸ್ವಲ್ಪ ತುಂಬ ಕಷ್ಟನೇ ಆಯಿತು. ಕಷ್ಟ ಆಗ್ಬೇಕಾದ್ರೆ ನಾನು ಎತ್ತರ ಸ್ವಲ್ಪ ಅವಾಗ ಒಡವೆ ಸ್ವಲ್ಪ ಸೇರಿಸಿಟ್ಟಿದ್ದೆ, ಸ್ವಲ್ಪ ಒಡವೆ ಎಲ್ಲ ತೊಗೊಂಡಾಗ ಅಡಗಿಬಿಟ್ಟೆ ನಾನು. ಇಲ್ಲ, ತುಂಬ ಒಡವೆ ಹೋಯ್ತು ನಂದು. ಸರಿ, ಓದೋಳಿ ಒಡವೆಗಿಂತ ನನಗೆ ಮಕ್ಕಳೇ ಮುಖ್ಯ ಅಂತ ಅಂದ್ಬಿಟ್ಟು ನಾನು ಮಕ್ಕಳನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿಸ್ದೆ. ಸರಿ, ದೊಡ್ಡ ಮಗಳು ಓದೋ ಸ್ಟಾರ್ಟ್ ಆಯಿತು. ಸರಿ, ಅವಳು ಇವಾಗ ಕೆಲಸಕ್ಕೆ ಹೋಗ್ತಿದ್ದಾರೆ. ಚಿಕ್ಕ ಮಗಳು ಓದಾಯಿತು. ಆಮೇಲೆ ನಾನು 6 ವರ್ಷ ಮೇಲೆ ಅಪಾರ್ಟ್ಮೆಂಟ್ ಸೇರಿಕೊಂಡೆ. ಅಪಾರ್ಟ್ಮೆಂಟ್ ಸೇರ್ಕೊಂಡ್ಮೇಲೆ ನನಗೆ ಸ್ವಲ್ಪ ನನ್ನ ಮಗನ ಓದ್ಸೋಕ್ಕೆ ಸ್ವಲ್ಪ ಆರಾಮಾಯಿತು. ಅಡ್ವಾನ್ಸ್ ಕೊಡ್ತಾಯಿದ್ರು ಮಕ್ಕಳಿಗೆ, ಸರಿ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ನನ್ನ ಮಗಳು ಮಳವಿಕದು, 7th ಸ್ಟ್ಯಾಂಡರ್ಡ್ ಕೊಟ್ಟಿದ್ದೆ ಮೇಡಮ್. ಈ 7th ಸ್ಟ್ಯಾಂಡರ್ಡ್ ಕೊಡಬೇಕಾದ್ರೆ ನಾನು ಹೇಳಬೇಕಂದ್ರೆ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ನನಗೆ ಲೀವ್ ಕೊಡ್ತಾಯಿರಲಿಲ್ಲ. ನನ್ನ ಮಗಳು ಅವ್ರು ಸನ್ಮಾನ ಮಾಡಿಸ್ಕೊಂಡು ಪ್ರೈಸ್ ತೊಗೊಬೇಕಾದ್ರೆ ನನಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ನನಗೆ ಪ್ರಾಣ ಅಲ್ಲೇ ಇತ್ತು. ಬೇರೆ ಯಾರೋ ಪಕ್ಕದ ಮನೆಯವ್ರನ್ನ ಕಳಿಸ್ದೆ. ಕಳಿಸ್ಬಿಟ್ಟು ಇವರೇ ನಮ್ಮಮ್ಮ ಅಂತ ಹೇಳು ಅಂದ್ಬಿಟ್ಟು ಅವಳು ಪ್ರೈಸ್ ತೊಗೊಂಡು ಮನೆಗೆ ಬಂದರು. ಎಲ್ಲ ಊರಿಲ್ಲಿ ಎಲ್ಲರೂ ಹೇಳ್ತಾಯಿದ್ರು ನಿಮ್ಮ ಮಗಳು ಈ ಥರ ತೊಗೊಂಡಾಳೆ ಮಾ ಶಾರದಾ ಅಂತ. ಅದು ತುಂಬ ಖುಷಿಯಾಗಿರೋದು. ಇದು ಮನುಷ್ಯ ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ರು. ಆವಾಗ ಯೋಗ ತುಂಬ ಕಲಿತಾಯಿದ್ಲು. ಇದು ಅಭಿಷೇಕ್, ಕಬಡ್ಡಿ ಮ್ಯಾಚಲ್ಲಿ ವಿನ್ ಆಗಿರೋದು. ತುಂಬ ಪ್ರೈಸ್ ಎಲ್ಲ ಇತ್ತು, ಬಚ್ಚಿಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟು ಮೇಲೆ ಇಕ್ಕಿರೋದು ಜಾಗ ಇಲ್ಲ ಅಂತ ತುಂಬ ಇತ್ತು, ಬಚ್ಚಿಟ್ಟಿದ್ದೀನಿ. ಇನ್ನು ನೋಡಿ ಮೆಡ್ಲಲ್ಲ, ಎಷ್ಟೊಂದು ಮೆಡ್ಲಿದೆ. ಈ ಮೆಡ್ಲಲ್ಲಿ ನೋಡಿ, ಲೇಟಿದ್ದೀನಿ. ಎಷ್ಟು ಮೆಡ್ಲಿದೆ ನೋಡಿ ಇವೆಲ್ಲ. ಅಂದರೆ ನಮಗೊಂದು ಕನಸು ಅಂದರೆ ನಮಗೆ ಬಾಡಿಗೆ ಮನೆ. ಇಷ್ಟು ವರ್ಷದಿಂದ ನಾನು ಊರಿಗೆ ಬಂದು 30 ವರ್ಷದಿಂದ ನಾನು ಬಾಡಿಗೆ ಮನೇಲೇ ಇದ್ದೀರಿ. ಬಟ್ ನನಗೆಲ್ಲ ಒಂದು ಸ್ವಲ್ಪ ಮನೆ ಕಟ್ಕೊಂಡು ಇರಬೇಕು ಅಂತ ಒಂದು ಆಸೆ. ಬಟ್ ಇನ್ನೇನಿಲ್ಲ ಮೇಡಮ್. ಸರಿ, ನಾನು 10 ವರ್ಷ ಮುಗಿರ್ಬೇಕಾದ್ರೆ ನಮ್ಮಪ್ಪ ತಿರೋದ್ರು. ಆವಾಗ ನಾವು ಒಂದು ಸ್ವಲ್ಪ ಚಿಕ್ಕ ಗುಡ್ಸ್ಲು ಮನೇಲಿದ್ದಿರಿ. ಸರಿ, ಅಲ್ಲಿಂದ ನಾವು ಊಡಿ ಖಾಲಿ ಮಾಡ್ಕೊಂಬಂದ್ರಿ. ಆವಾಗ ಏನು ಊಟ ಇತ್ತಂದರೆ ನಮಗೆ ಅನ್ನನೇ ಇರಲಿಲ್ಲ ನಮ್ಗೆ ತಿನ್ನೋಕ್ಕೆ. ರಾಗಿ ಮುದ್ದೆ, ಏನೋ ಒಂದು ಸಾಂಬಾರು ಅಷ್ಟು ಇರ್ತಾಯಿತ್ತು. ಆಮೇಲೆ ಈ ಥರ ಮಿಕ್ಸಿ ಗ್ರೈಂಡರ್ ಅವೆಲ್ಲ ಏನಿರಲಿಲ್ಲ. ಆವಾಗ ಬೇರೆ ಕಲ್ಲಲ್ಲಿ ರುಬ್ತಾಯಿದ್ರಿ. ಆಮೇಲೆ ಕಲ್ಲಿ ಥರ ರುಬ್ಬ ಕಲ್ಲು ಬರ್ತದೆ, ಅದ್ರಲ್ಲಿ ರುಬ್ತಾಯಿದ್ರು ನಮ್ಮ ತಾಯಿ. ದೋಸೆಗೆ ಇಡ್ಲಿಗೆಲ್ಲ ಅದ್ರಲ್ಲಿ ರುಬ್ತಾಯಿದ್ರು. ಆವಾಗ ಒಲೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರಿ. ಇವಾಗಿಂತ ನನಗೆ ಹಳೆದೇ ತುಂಬ ಇಷ್ಟ, ಚೆನ್ನಾಗಿದೆ ಅಂತ ಅಷ್ಟಾದ್ರು ಕೂಡ ಎಲ್ಲ ಹೋಗಿ ಸೌದೆ ತಗೊಂಬರ್ತಾಯಿದ್ರಿ, ಸೌದೆಯಲ್ಲಿ ಅಡುಗೆ ಮಾಡ್ತಾಯಿದ್ರಿ, ತಿಂತಾಯಿದ್ರಿ. ಅದು ತುಂಬ ಚೆನ್ನಾಗಿತ್ತು ಅಂತ ಈಗ ಅನಿಸುತ್ತೆ ನನಗೆ. ಇವಾಗ ಎಷ್ಟು ಏನು ಬದಲಾವಣೆ ಮಾಡಿದ್ರು ಕೂಡ ಆವಾಗಿನ ಟೇಸ್ಟ್ ಸಿಗಲ್ಲ ಅನಿಸುತ್ತೆ. ಅದೇ ಇವಾಗ ನನಗೆ ಇದೇ ಮನೆಯಲ್ಲಿ ಕಲ್ಲಿದ್ರೆ ರುಬ್ಬೇಕೆ, ನಾನು ಬೇಕಾದ್ರೆ ಕಲ್ಲೆಲ್ಲ ರುಬ್ಬ ಮಾಡಬೇಕನ್ಸುತ್ತೆ. ಆದರೆ ಈಗ ಬಾಡಿಗೆ ಮನೇಲಿ ಅದಲ್ಲಿಲ್ಲ. ನಾನು ಒಂದು ಸ್ವಂತ ಮನೆ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಖಂಡಿತ ಒಂದು ರುಬ್ಬ ಕಲ್ಲು ಹಾಕ್ಸ್ಕೊತೀನಿ. ಟಯರ್ಡ್ ಅಂತ ನನಗೇನು ಅನ್ಸೋದಿಲ್ಲ. ನನ್ನ ಕೈಲಿ ಹೆಚ್ಚಾಗುತ್ತೆ, ನಾನೇ ಮಾಡ್ತೀನಿ, ನಾನೇ ಇಡ್ತೀನಿ.